ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸದ್ದಾಮ್ ಅಹಮದ್ ಅಂತ. ನಾನು ಒಬ್ಬ ಮಾಡೆಲ್ ಮತ್ತೆ ಗಾಯಕ, ಒಬ್ಬ ನೃತ್ಯ ಸಂಯೋಜಕ ಮತ್ತೆ ಒಬ್ಬ ನಟ. ಸರ್, ನೀವು ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಹಿನ್ನೆಲೆ ಅಂದ್ರೆ ನನ್ನ ತಾಯಿಯ ಸಪೋರ್ಟು. ನನ್ನ ಊರು ಬಂದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು. ಹುಟ್ಟಿದ್ದೆಲ್ಲ ಬೆಳೆದಿದ್ದೆಲ್ಲ ಗುಂಡ್ಲುಪೇಟೆ. ಸೊ ಹಾಗಾಗಿ ನಾನು ಈ ಒಂದು ಫೀಲ್ಡ್ ಬರಬೇಕು, ಮಾಡ್ಲಿಂಗ್ ಆಗಿರ್ಲಿ, ಡ್ಯಾನ್ಸ್ ಆಗಿರ್ಲಿ, ಆಕ್ಟಿಂಗ್ ಮತ್ತೆ ಸಿಂಗಿಂಗ್ ಆಗಿರ್ಲಿ, ಇದಕ್ಕೆಲ್ಲ ಮೂಲತಃ ಕಾರಣ ಅಂತಂದ್ರೆ ನನ್ನ ತಾಯಿ. ಅವರ ಬೆಂಬಲದಿಂದ ನಾನು ಈ ಒಂದು ಮಟ್ಟಕ್ಕೆ ಬರ್ಬೇಕಂತ ಕಾರಣ. ಸರ್, ನೀವು ಇಲ್ಲಿಂದ ವಿದೇಶಗಳಲ್ಲೆಲ್ಲ ಹೋಗಿ ಪ್ರಸಿದ್ಧಿ ಹೊಂದಿದ್ದೀರಾ, ನೀವು ಅಲ್ಲಿ ಪ್ರಸಿದ್ಧಿ ಹೊಂದೋದಕ್ಕೆ ಕಾರಣ ಏನು? ಮ್ಯಾಮ್, ಇದು 2 ವರ್ಷದ ಹಿಂದೆ ನನ್ನ ಈ ಒಂದು ಕಾಂಪಿಟೇಷನ್ ಸೆಲೆಕ್ಷನ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಹಲವಾರು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಪಿಟೇಷನ್ ಸೆಲೆಕ್ಷನ್ ಆಗಿರುತ್ತೆ. ಅಂದ್ರೆ ಭಾರತದಿಂದ ಆಯ್ಕೆ ಮಾಡ್ತಾರೆ ಅಂತಂದ್ರೆ ಒಬ್ಬ ಮಾಡೆಲ್ ಇಂಡಿಯಾದಿಂದ ಬೇರೆ ದೇಶಕ್ಕೆ ಹೋಗಿ ಅವ್ನು ಯಾವ ತರ ರಿಪ್ರೆಸೆಂಟ್ ಮಾಡ್ತಾನೆ, ಅವನ ಕೆಪಾಸಿಟಿ ಇದೆಯಾ ಅಂತ ಒಂದು ಚೂಸ್ ಮಾಡ್ತಾರೆ. ಅದಾದ ನಂತರ ಅಂದ್ರೆ 2 ವರ್ಷದಿಂದ ನಂದು ಮಾಡೆಲಿಂಗ್ ಸೆಲೆಕ್ಷನ್ ಆಗಿತ್ತು, ಬಟ್ ಕೋವಿಡ್ ಇರೋದ್ರಿಂದ ಆ ಒಂದು ಗ್ಯಾಪ್ ಅಲ್ಲಿ ನನಗೆ ಕಾಂಪಿಟೇಷನ್ ಹೋಗಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈ ಒಂದು ಮಿಸ್ಟರ್ ವರ್ಲ್ಡ್ ಅಂಬಾಸಿಡರ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ವಿನ್ನರ್ ಆಗಿರೋದ ಕಾರಣ ಏನಂತಂದ್ರೆ ಅದಕ್ಕೆ ಸುತ್ತಿ ಬಳಸಿರನ್ ಹೇಳೋದೆ ನನ್ನ ತಾಯಿ. ಯಾಕೆಂತಂದ್ರೆ ಈ ಒಂದು ಕಾಂಪಿಟೇಷನ್ಗೆ ತುಂಬಾನೇ ನನ್ನ ಎಲ್ಲರ ಹತ್ರ ಆಲ್ಮೋಸ್ಟ್ ಆಲ್ ಸಪೋರ್ಟ್ ಕೇಳಿದ್ದೆ. ಫೈನಾನ್ಷಿಯಲಿ ಆಗಿರ್ಬೋದು, ಫೈನಾನ್ಷಿಯಲಿ ನಾನು ತುಂಬಾ ಮಿಡಲ್ ಕ್ಲಾಸ್ ಆಗಿದೆ, ಯಾರು ಸಪೋರ್ಟ್ ಮಾಡಲಿಲ್ಲ. ಹಲವಾರು ಜನರ ಹತ್ರ ನಾನು ಹೋಗಿದ್ದೆ ಫೈನಾನ್ಷಿಯಲಿ ಸಪೋರ್ಟ್ ಕೇಳೋದಕ್ಕೆ, ಮತ್ತೆ ಎಲ್ಲಾ ತರ ಸಪೋರ್ಟ್ ಬೇಕಾಗಿತ್ತು ನನಗೆ. ಸೊ ಆಗ ಯಾರ್ಯಾರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಅವರೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು. ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ, ಕಾರಣ ಇಷ್ಟೇ, ಹೆಸರೇಳಿ ನಾನು ಹೇಳಿ ಇದು ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಜಾಗದಲ್ಲಿ ಯಾವುದೇ ಬೇರೆ ಒಬ್ಬ ಆರ್ಟಿಸ್ಟ್ ಬಂದ್ಲಿ, ಒಬ್ಬ ಮಾಡೆಲ್ ಆಗಿರ್ಲಿ, ಅವ್ರಿಗೆ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. ಬಟ್ ನಾನು ನನ್ನ ತಾಯಿಯ ಋಣ ಅಂತೂ ಯಾವತ್ತೂ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ನನ್ನ ತಾಯಿಯ ಹೆಸರು ಸೈದಾ ಬೇಗಂ ಅಂತ. ಹಲವಾರು ಜನರ ಹತ್ರ ಹೋಗಿ ನಾನು ಕೇಳಿದಾಗ ಅವ್ರು ಹೇಳಿದ್ರು, ನೀನು ಯಾವುದೇ ಕಾರಣಕ್ಕೂ ಬೇರೆ ಅವ್ರ ಹತ್ರ ಕೈ ಚಾಚಬೇಡ, ನೀನು ಹೋಗ್ತಾ ಇರೋದು ಭಾರತಾಂಬೆಯ ಒಂದು ಭಾರತದಿಂದ ಹೋಗ್ತಾ ಇದೀಯಾ, ಭಾರತವನ್ನು ಹೆಮ್ಮೆ ಪಡಿಸೋಕೆ ಹೋಗ್ತಾ ಇದೀಯಾ. ಸೊ ನಾನು ಒಂದು ಹೆಣ್ಣು, ಭಾರತಾಂಬೆಯ ಒಂದು ಹೆಣ್ಣು, ಆ ಒಂದು ಹೆಣ್ಣು ಅಂತ ಮೈಂಡಲ್ಲಿ ಇಟ್ಕೊಂಡು ನೀನು ಏನಾದರೂ ಸಾಧನೆ ಮಾಡಿ ಬರಬೇಕು ಅಂತ ಹೇಳಿದ್ರು. ಆಲ್ ಓವರ್ ವರ್ಲ್ಡ್ ಅಲ್ಲಿ 22 ದೇಶಗಳಿಂದ ಬಂದಿದ್ರು. ಕೆಲವು ಮಾಡೆಲ್ಸ್ಗಳು ಕೆಲವು ಕಾರಣಾಂತರಗಳಿಂದ ಫ್ಲೈಟ್ ಪ್ರಾಬ್ಲಮ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಇನ್ನು ಬಾಕಿ ಟಾಪ್ 3 ಸೆಲೆಕ್ಷನ್ ಆಗಿದ್ವಿ. ವಿಯೆಟ್ನಾಂ ಸೆಕೆಂಡ್ ರನ್ನರ್ ಅಪ್ ಬರ್ತಾರೆ, ರನ್ನರ್ ಅಪ್ ಬಂದು ಫಿಲಿಪೀನ್ಸ್ ಅವರು ಬರ್ತಾರೆ, ಅಂಡ್ ಮಿಸ್ಟರ್ ವರ್ಲ್ಡ್ ಅಂಬಾಸಿಡರ್ ಇಂಟರ್ನ್ಯಾಷನಲ್ ವಿನ್ನರ್ ಆಗಿ ಬಂದು ನಾನು ನಿಮ್ಮ ಒಂದು ಭಾರತ ಒಂದು ದೇಶದ ಮಗ ಮತ್ತೆ ಕರ್ನಾಟಕದ ಮಣ್ಣಿನ ಮಗ ಅಂತ ನಾನು ಹೇಳಕ್ಕೆ ಹೆಮ್ಮೆಯಿಂದ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಜಾತಿ ಮುಸ್ಲಿಂ ಆದ್ರಿಂದ ಅದೇನಾದ್ರೂ ತಮಗೆ ತೊಂದರೆ ಆಗ್ತಾ ಇರ್ಬೋದಾ? ಇಲ್ಲ ಮ್ಯಾಮ್, ಎಲ್ರಿಗೂ ಹೆಸರು ಮಾತ್ರ ನಂದು ಸದ್ದಾಮ್ ಅಹಮದ್ ಅಂತ ಮಾತ್ರ ಗೊತ್ತು, ಹೊರತು ಎಲ್ಲರೂ ಹೇಳೋದು ನೀನು ಮುಸ್ಲಿಂ ತರಾನೇ ಕಾಣಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನು ನನ್ನ ಬಾಲ್ಯದ ಒಂದು ಜೀವನದಿಂದ ನಾನು ಹಾಡುವಂತ ಹಾಡುಗಳಾಗಿರ್ಬೋದು, ಮಹದೇಶ್ವರನ ಹಾಡುಗಳು ಇಲ್ಲ ಸಿದ್ದಪ್ಪಾಜಿ ಹಾಡುಗಳು, ಮಾಡುವಂತ ಒಂದು ಪ್ರೋಗ್ರಾಮ್ಸ್ಗಳೆಲ್ಲ ಬರೀ ಕನ್ನಡ ಹಾಡುಗಳೇ. ದೇವರ ಒಂದು ಕೃಪೆಯಿಂದ ಇದುವರೆಗೂ ಯಾರು ಕೂಡ ನನಗೆ ನೀನು ಮುಸ್ಲಿಮು ನೀನು ಈ ತರ ಅಂತ ಹೇಳಿಲ್ಲ. ಆದ್ರೆ ಫೈನಾನ್ಷಿಯಲಿ ಯಾಕೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಸಹಜವಾಗಿ ನಮ್ಮ ಒಂದು ಕೆಲವರ ಮೈಂಡ್ ಅಲ್ಲಿ ಏನಂದ್ರೆ ಒಬ್ಬ ಬೆಳೀತಾ ಇದ್ದಾನೆ ಅಂತಂದ್ರೆ ಅವನ ಕಾಲು ಹಿಡಿಯೋದು ನಮ್ಮ ಒಂದು ಕೆಲಸ ಆಗಿರುತ್ತೆ. ಆದ್ರೆ ಅವರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ನೋವನ್ನು ಮೌನವಾಗಿ ಸಹಿಸಿಕೊ, ಎಲ್ಲಾ ನೋವನ್ನು ಮೌನವಾಗಿ ಸಹಿಸಿಕೊ, ನಿನ್ನ ಸಾಧನೆಯ ಮೂಲಕ ಉತ್ತರಿಸು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾಲೆಳೆಯೋರೋದು ಬರೀ ಕಾಲೆಳೆಯೋದೇ ಕೆಲಸ, ಬೆಳೆಯೋರಿಗೆ ಹಲವಾರು ದಾರಿಗಳು ಬರುತ್ತೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಅಂದಾಗ ನಡೆಯೋ ದಾರಿಯಲ್ಲಿ ಮುಳ್ಳು ಮತ್ತು ಕಲ್ಲು ಸಹಜ, ಅದನ್ನ ದಾಟಿ ಹೋಗಬೇಕು ಹೊರತು ಹಿಂಜರಿಬಾರದು. ಸರ್, ತಾವು ವಿದೇಶಕ್ಕೆಲ್ಲ ಹೋಗಿ ತಮ್ಮ ಕೀರ್ತಿ ಪದಕ್ಕೆ ಹಾರಿಸಿದ್ದೀರಾ, ನೀವು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ಮೋದಿಗಳ ಅವ್ರನ್ನಾದ್ರೂ ನೀವು ಭೇಟಿ ಮಾಡಿದಿರಾ, ಇಲ್ಲಾಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನಾದ್ರೂ ಭೇಟಿ ಮಾಡಿದ್ದೀರಾ ಈ ಕುರಿತು? ಖಂಡಿತ ಮ್ಯಾಮ್, ಇದು ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂತಂದ್ರೆ ನನ್ನ ಆಸೆ ಆಕಾಂಕ್ಷೆ ಇರೋದು, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿರಬಹುದು, ಭಾರತದ ಮೊದಲನೇ ವಿಶ್ವ ಸುಂದರಿ ಸುಶ್ಮಿತಾ ಸೇನ್, ಮತ್ತೆ ಮಿಸ್ ವರ್ಲ್ಡ್ ಬಂದು ಪ್ರಿಯಾಂಕಾ ಚೋಪ್ರಾ, ಮತ್ತೆ ಹಲವಾರು ಅದೇ ತರ ಮಿಸ್ಟರ್ ವರ್ಲ್ಡ್ ಬಂದು ರೋಹಿತ್ ಖಂಡೇಲ್ವಾಲ್, ಹಲವಾರು ಜನ ಇಂಟರ್ನ್ಯಾಷನಲ್ ಹೋಗಿ ಬಂದಿದ್ದಾರೆ. ಬಂದ ನಂತರ ಅವರು ಪ್ರಧಾನ ಮಂತ್ರಿ ಆಗಿರ್ಬಹುದು, ಪ್ರಧಾನ ಮಂತ್ರಿ ನಮ್ಮ ನರೇಂದ್ರ ಮೋದಿ ಸರ್ ಆಗಿರ್ಬಹುದು, ಮತ್ತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಬಂದು ಬಂದು ಭೇಟಿ ಮಾಡ್ತಿರ್ತಾರೆ. ನನಗೂ ಆ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ನಾನು ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ಇದುವರೆಗೂ ಅಂತೂ ಅದು ಅವಕಾಶ ಸಿಕ್ಕಿಲ್ಲ. ಬಟ್ ಕರ್ನಾಟಕದ ಜನತೆಗೆ ನಾನು ಒಂದು ಬೇಡ್ಕೊಳ್ಳೋದು ಏನಂದ್ರೆ, ನನ್ನಂತ ಒಬ್ಬ ಆರ್ಟಿಸ್ಟ್ ಇಂಟರ್ನ್ಯಾಷನಲ್ ಹೋಗಿ ಬಂದಿದ್ದಾನೆ ಅಂದ್ರೆ ಅದು ಸಾಮಾನ್ಯ ಒಂದು ವಿಚಾರ ಅಲ್ಲ. ಯಾಕೆಂದ್ರೆ 15-20 ದಿನಗಳ ಕಾಲ ನಾನು ಅಲ್ಲಿ ಕಳೆದಿದ್ದೇನೆ ಅಂತಂದ್ರೆ ನಮ್ಮ ಒಂದು ದೇಶದ ಊಟ ತಿಂಡಿ ಇರಲಿಲ್ಲ,
ಅಲ್ಲಿ ಜೀವಂತವಾಗಿರುವಂತಹ ಆಕ್ಟೋಪಾಸ್ ಆಗಿರ್ಬೋದು, ಇಲಿಗಳಾಗಿರ್ಬೋದು, ಜಿರಳೆಗಳು ಜೀವಂತವಾಗಿರುವಂತದನ್ನ ತಿಂತಿರ್ತಾರೆ. 15-20 ದಿನಗಳ ಕಾಲ ನನ್ನ ಒಂದು ಹೇಗಾಗಿತ್ತು ಅಂದ್ರೆ, ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು, ನಮ್ಮ ದೇಶಕ್ಕೆ ನಾನು ಯಾವತ್ತು ಹೋಗ್ತೀನಿ ವಾಪಸ್ ಅಂತ. ಸೊ ಈ ತರ ಆಗಿದೆ. ಇಷ್ಟು ಕಷ್ಟಪಟ್ಟು ನಾನು ಗೆದ್ದು ಬದ್ದಿದ್ದೀನಿ ಅಂತಂದ್ರೆ, ಖಂಡಿತವಾಗಿಯೂ ನನ್ನ ಒಂದು ಮನವಿ ಏನಂತಂದ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವ್ರನ್ನ ನಾನು ಭೇಟಿ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇದೆ. ನಾನು ಆ ಆಸೆನ ಪೂರೈಸಬೇಕು ಅಂತ ನಾನು ನಿಮ್ಮ ಒಂದು ಚಾನೆಲ್ ನ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಕೆಲಸಗಳು ಮಾಡ್ತಿದ್ದೀರಾ? ಹೌದು ಮ್ಯಾಮ್. ನನ್ನ ಒಂದು ಆಸೆ ಆಕಾಂಕ್ಷೆಗಳು ಏನು ಅಂತಂದ್ರೆ, ನಾನು ಎಲ್ಲೇ ದಾರಿಲಿ ಹೋದ್ರು ನನ್ನ ಬೈಕಲ್ಲಾಗಿರ್ಲಿ, ನನ್ನ ವೆಹಿಕಲ್ಗಳಲ್ಲಾಗಿರ್ಲಿ, ನನ್ನ ಹತ್ರ ಸ್ಟಾಕ್ ಬಿಸ್ಕೆಟ್ಸ್ ಮತ್ತೆ ಹಾಲ್ ಪ್ಯಾಕೆಟ್ ಇಟ್ಟಿರ್ತೀನಿ. ಯಾಕಂದ್ರೆ ನಾವು ಬೇಡ್ಕೊಂಡು ತಿನ್ಬಹುದು ಅಥವಾ ಕೇಳ್ಕೊಂಡು ತಿನ್ಬಹುದು ಹಸಿವಾಗುತ್ತೆ ಅಂತ, ಆದ್ರೆ ಮೂಕ ಪ್ರಾಣಿಗಳು ಅದು ಕೇಳಕ್ಕಾಗಲ್ಲ. ಸೊ ನನ್ನ ಚಿಕ್ಕ ವಯಸ್ಸಿಂದ ನನ್ನ ತಾಯಿ ನನ್ನ ತಂದೆ ಹೇಳ್ಕೊಟ್ರಂತ ಒಂದು ವಿದ್ಯೆ ಏನಂತಂದ್ರೆ, ಒಂದು ಸಂಸ್ಕೃತ ಏನಂತಂದ್ರೆ, ಎಲ್ಲಾದ್ರೂ ಯಾರಾದ್ರೂ ಹಸಿವು ಅಂತ ಬಂದಾಗ ಫಸ್ಟ್ ಅವ್ರಿಗೆ ಹೆಲ್ಪ್ ಮಾಡು ಅಂತ ಹೇಳ್ತಾರೆ. ಅದರ ಜೊತೆ ನನ್ನ ಒಂದು ನೃತ್ಯ ಸಂಯೋಜನೆ ಜೊತೆ ನಾನು ಹಲವಾರು ಬುದ್ಧಿಮಾಂದ್ಯ ಮಕ್ಕಳಿಗೆ ನಾನು ಡ್ಯಾನ್ಸ್ ನ ಹೇಳ್ಕೊಡ್ತೀನಿ. ಏನಕ್ಕೆ ಅಂತಂದ್ರೆ, ನನ್ನ ಹತ್ರ ಅಂತ ಮಕ್ಕಳಿಗೆ ಏನು ಕೊಡಕ್ ಆಗಲ್ಲ, ಬಟ್ ನನ್ನ ಹತ್ರ ಇರುವಂತಹ ಒಂದು ಕಲೆ ನಾನು ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೇನೆ. ಕೊನೆಯವರೆಗೂ, ನನ್ನ ಕೊನೆಯ ಉಸಿರುವರೆಗೂ ನಾನು ಇಂತಹ ಇಡೀ ನಮ್ಮ ದೇಶದಲ್ಲಿ ಎಷ್ಟೇ ಮಕ್ಕಳು ಸಿಗಿರ್ಲಿ, ಯಾವುದೇ ತರ ಆಗಿರ್ಲಿ, ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಬೇಕು. ನನ್ನ ಕೈಲಾದಷ್ಟು ನನ್ನ ಸೇವೆ, ನನ್ನ ಕಲೆಯ ಮೂಲಕ ನನ್ನ ಸೇವೆಯನ್ನ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಸೆ ನನ್ನ ಮುಂದಿನ ಆಸೆ ಏನಂತಂದ್ರೆ, ನಂತರ ಯಾವುದೇ ಒಬ್ಬ ಬಡ ಕಲಾವಿದರು ಹೊರಗಡೆ ಬರಬೇಕು, ಹೊರಗಡೆ ಜಗತ್ತಿಗೆ ಬರಬೇಕು, ಅವ್ರ ಕಲೆನ ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ, ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಮ್ಮ ಕರ್ನಾಟಕದ ಜನತೆ ಸಪೋರ್ಟ್ ಮಾಡಿ, ಅವ್ರಿಗೆ ಬೆಂಬಲಿಸಿ, ನಿಮ್ ಕೈಯಿಂದ ಸಹಾಯ ಮಾಡಕ್ಕಾಗ್ಲಿಲ್ವಾ, ಅಟ್ಲೀಸ್ಟ್ ಅವ್ರಿಗೆ ಎನ್ಕರೇಜ್ ಮಾಡಿ. ನನ್ನ ತರ ತುಂಬಾ ಮಾಡೆಲ್ಸ್ಗಳು, ತುಂಬಾ ಕಲಾವಿದರು ಒಳಗಡೆನೆ ಸಾಯ್ತಾ ಇದಾರೆ. ಏನಕ್ಕೆ ಅಂತಂದ್ರೆ, ಹೊರಗಡೆ ಬಂದ್ರೆ ಆಡ್ಕೊಳ್ಳೋದು, ಅವಮಾನ ಮಾಡ್ತಾರೆ, ಅಪಮಾನಗಳು ಮಾಡ್ತಾರೆ, ಆದ್ರೆ ಒಂದೊಂದು ಸತ್ಯ, ಯಾರು ಅವಮಾನ ಮಾಡಿರ್ತಾರೆ ಅವರೇ ಬಂದು ಸನ್ಮಾನನೂ ಮಾಡ್ತಾರೆ ಅಂತ ನನ್ನ ಒಂದು ಬಾತ್ನ ಹೇಳಕ್ ಇಷ್ಟಪಡ್ತೀನಿ. ಏನಂತಂದ್ರೆ, ನನಗೆ ನಾನು ಬಂದಿರುವಂತಹ ಊರು ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು. ನನಗೆ ನಮ್ಮ ಊರಿನ ಜನತೆಗೆ ಎಲ್ರಿಗೂ ಗೊತ್ತು ನಾನು ಗೆದ್ದಿರೋದು. ಆದ್ರೆ ದುಃಖದ ಸಂಗತಿ ಏನಂತಂದ್ರೆ, ಗೊತ್ತಿದ್ರು ಕೂಡ ನನ್ನನ್ನ ಇಗ್ನೋರ್ ಮಾಡ್ತಾ ಇದಾರೆ ಕೆಲವರು. ಇನ್ ಕೆಲವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು, ಅದರಲ್ಲಿ ನಾನು ಕೆಲವರು ಹೆಸರನ್ನ ತಗೊಳಕ್ ಇಷ್ಟಪಡ್ತೀನಿ. ನಾನಿವತ್ತು ಒಬ್ಬ ವಿನ್ನರ್ ಆಗಿ ಬರ್ಬೇಕು ಅಂದ್ರೆ ಮೂಲತಃ ಕಾರಣ ನನ್ನ ತಾಯಿ. ಅದ್ರ ಜೊತೆ ಫಿಟ್ನೆಸ್ ತುಂಬಾ ಮುಖ್ಯ. ಅಲ್ಲಿ ಫಿಟ್ನೆಸ್ಗೆ ಏನಂತಂದ್ರೆ, ಡಯಟ್ ಆಗಿರ್ಬೋದು, ಬಾಡಿ ನಮ್ಮ ಬಾಡಿ ಇಷ್ಟು ಮೆಜರ್ಮೆಂಟ್ ಅಂತ ಇರುತ್ತೆ. ಸೊ ಅದಕ್ಕೆಲ್ಲ ಕಾರಣ ನಮ್ಮ ಜಿಮ್ ಮಾಸ್ಟರ್ ನಾಗರಾಜು ಸರ್, ಮತ್ತೆ ಇನ್ನೊಬ್ರು ಏನಂತಂದ್ರೆ ಪೊಲೀಸ್ ಆಫೀಸರ್, ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್ ಸಿಂಗಮ್ ನಾಗರಾಜು ಅಂತ. ಇಷ್ಟು ವ್ಯಕ್ತಿಗಳು ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು, ತುಂಬಾನೇ ಎನ್ಕರೇಜ್ ಮಾಡಿದ್ದಾರೆ. ಇನ್ನು ಬಾಕಿ ವ್ಯಕ್ತಿಗಳು ನನ್ನನ್ನು ತುಂಬಾನೇ ಅವಮಾನ ಮಾಡಿದ್ದಾರೆ, ಅದು ಅವರ ಹೆಸರು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ಈ ಒಂದು ವಿಚಾರ ಹೇಳಿದ್ರೆ ಅವರ ಮನಸ್ಸಿಗೆ ಮುಟ್ಟುತ್ತೆ. ಯಾಕಂದ್ರೆ ನಾನು ಒಂದು ಗುಂಡ್ಲುಪೇಟೆಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ, ಗುಂಡ್ಲುಪೇಟೆ ಒಂದು ಸಾಮಾನ್ಯ ಒಂದು ಹಳ್ಳಿಯಿಂದ ನಾನು ಬಂದಿರೋದು. ಹಳ್ಳಿಯಿಂದ ಬಂದು ವಿದೇಶಕ್ಕೆ ಹೋಗಿ ಭಾರತದ ಒಂದು ಕೀರ್ತಿಯನ್ನ ನಾನು ತಂದು ಕೊಟ್ಟಿದ್ದೀನಿ ಅಂತಂದ್ರೆ, ನಮ್ಮ ಜನತೆ ನನ್ನ ಜನ ಅಂತ ನಾನು ಎಲ್ಲೇ ಹೋದ್ರು ನಾನು ಗುಂಡ್ಲುಪೇಟೆ ಅಂತ ಹೇಳ್ತೀನಿ. ನನ್ನ ಒಂದು ಮನವಿ ಏನಂದ್ರೆ, ನಮ್ಮ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಜನತೆಗೆ ಒಂದು ಮನವಿ ಏನಂದ್ರೆ, ನಾನು ನಿಮ್ಮ ಮನೆ ಮಗ, ನಾನು ನಿಮ್ಮ ಮನೆ ಗುಂಡ್ಲುಪೇಟೆಯ ಮಣ್ಣಿನ ಮಗ, ನನ್ನನ್ನು ಪ್ರೀತಿಸಿ, ನನಗೂ ನಿಮ್ಮ ಪ್ರೀತಿ ಕೊಡಿ. ಯಾಕಂದ್ರೆ ಇಷ್ಟು ದೊಡ್ಡ ಕಾಂಪಿಟೇಷನ್ ಗೆದ್ಬಂದಿರೋದು ಬೇರೆ ದೇಶದವನಲ್ಲ, ನಿಮ್ಮ ನಮ್ಮ ದೇಶದ ಮಗ, ಕರ್ನಾಟಕದ ಮಗ, ಮತ್ತೆ ನಮ್ಮ ಗುಂಡ್ಲುಪೇಟೆಯ ಮಗ. ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಂತಂದ್ರೆ, ಯಾವುದೇ ಒಂದು ಕಾಂಪಿಟೇಷನ್ ಆಗಿರ್ಲಿ, ನಾನು ಹಲವಾರು ಮೇಡಮ್ ನಾನು ಇದನ್ನ ಓಪನ್ ಆಗಿ ನಾನು ಹೇಳ್ಕೋಬೇಕು, ಹಲವಾರು ಮೀಡಿಯಾದವ್ರ ಜೊತೆ ನಾನು ಶೇರ್ ಮಾಡಿದೆ ಈ ವಿಚಾರವನ್ನ, ನಾನು ಓಪನ್ ಆಗಿ ಹೇಳ್ಕೋಬೇಕು. ಅವ್ರಂದ್ರು ನಿಮ್ಮನ್ನ ನಾನು ಪ್ರಚಾರ ಮಾಡಕ್ಕಾಗಲ್ಲ ಅಂದ್ರು. ಕಾರಣ ಏನಂತಂದ್ರೆ, ಅದು ನಿಮ್ಮ ವೈಯಕ್ತಿಕ ಅಂದ್ರು. ಅದಕ್ಕಾಗಿ ಅವ್ರಿಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಇದು ವೈಯಕ್ತಿಕ ಟ್ರಿಪ್ ಇಲ್ಲ, ನಾನು ತಿರ್ಗಾಡಕ್ಕಂತ ಹೋಗಿರ್ಲಿಲ್ಲ. ಇದು ನಮ್ಮ ಭಾರತ ದೇಶದಿಂದ ಆಯ್ಕೆಯಾಗಿ ಹೊರದೇಶಕ್ಕೆ ಹೋಗಿ ಭಾರತ ದೇಶದ ಫ್ಲಾಗ್ ಅನ್ನು ನಾನು ಹಾರಿಸಿ ಬಂದಿದ್ದೀನಿ ಅಂದ್ರೆ, ನಾನು ನಿಜವಾಗ್ಲೂ ಒಬ್ಬ ಹೆಮ್ಮೆಯ ಕನ್ನಡಿಗ, ಹೆಮ್ಮೆಯ ಭಾರತೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇದು ವೈಯಕ್ತಿಕ ಅಂತ ತಿಳ್ಕೊಬೇಡಿ, ಇದು ಪೂರ್ತಿ ಭಾರತ ದೇಶದ ಒಂದು ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡು ನಾನು ಹೋಗಿ ಗೆದ್ದು ಬಂದಿದ್ದೀನಿ ಅಂತಂದ್ರೆ ನಿಜವಾಗ್ಲೂ ಹೆಮ್ಮೆ ಪಡಬೇಕು. ದಯವಿಟ್ಟು, ನಾನು ಸೈದಾ ಬೇಗಂ ಅವ್ರ ಮಗ ಮಾತ್ರ ಅಲ್ಲ, ನಾನು ಇಡೀ ಭಾರತದ ಮಗ, ಕರ್ನಾಟಕದ ಮಗ, ನಮ್ಮ ಗುಂಡ್ಲುಪೇಟೆ ಮಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.